ಬ್ರಿಟಿಷರ ಕಾಲದ ಇತಿಹಾಸ ಹೊಂದಿರುವ ಉತ್ತರ ಕನ್ನಡದ ಐಲ್ಯಾಂಡ್ಗಳು ಯಾವುದೇ ಅಭಿವೃದ್ಧಿ ಕಾಣದೆ ಹಾಳು ಕೊಂಪೆಯಂತಾಗಿದ್ದು ಸರ್ಕಾರಗಳಿಂದಲೂ ಸಾಕಷ್ಟು ನಿರ್ಲಕ್ಷ್ಯಕ್ಕೊಳಗಾಗಿವೆ. ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ಪ್ರಕೃತಿ ಸೌಂದರ್ಯದಿಂದ ಆವೃತ್ತವಾಗಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ, ಜಲಪಾತ, ನದಿ ಹಾಗೂ ಸಮುದ್ರಗಳನ್ನು ಕಾಣಬಹುದು. ಆದರೆ ಜಿಲ್ಲಾ ವ್ಯಾಪ್ತಿಯ ಅರಬ್ಬಿ ಸಮುದ್ರದಲ್ಲಿ ಸಾಕಷ್ಟು ಐಲ್ಯಾಂಡ್ಗಳಿದ್ದು ಕೇವಲ ಬೆರಳೆಣಿಕೆಯ ಐಲ್ಯಾಂಡ್ಗಳಿಗೆ ಮಾತ್ರ ಜನರಿಗೆ ಪ್ರವೇಶಕ್ಕೆ ಅವಕಾಶವಿದೆ. ಸ್ಥಳೀಯರು ಕರೆಯುವ ಸನ್ಯಾಸಿ ಗುಂಜ, ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ಗೆ ಸೇರಿದ ಲೈಟ್ ಹೌಸ್ ಸೇರಿದಂತೆ ಹೆಸರು ಇರದ ಹತ್ತು ಹಲವು ಐಲ್ಯಾಂಡ್ಗಳು ಕಾರವಾರದಲ್ಲಿವೆ. ಇಲ್ಲಿಗೆ ತೆರಳಲು ಜಿಲ್ಲಾಧಿಕಾರಿಯಿಂದ ಅನುಮತಿ ಪಡೆಯಬೇಕೇ ಹೊರತು ನೇರವಾಗಿ ತೆರಳಲು ಸಾಧ್ಯವಿಲ್ಲ. ಈ ಐಲ್ಯಾಂಡ್ಗಳು ಕೇಂದ್ರ ಸರ್ಕಾರದ ಅಡಿಯಲ್ಲಿದ್ದು ರಾಜ್ಯ ಸರ್ಕಾರ ಮನಸ್ಸು ಮಾಡಿದಲ್ಲಿ ಕೇಂದ್ರದ ಅನುಮತಿ ಪಡೆದು ಈ ಐಲ್ಯಾಂಡ್ಗಳನ್ನು ಅಭಿವೃದ್ಧಿಪಡಿಸಿ ಪ್ರವಾಸೋದ್ಯಮ ಬೆಳೆಸಬಹುದಾಗಿದೆ. ನೋಡಿ, ಈ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಏನಿದೆ ಈಗ, ಈ ಕರ್ನಾಟಕ ಟೂರಿಸಂ ಟ್ಯಾಗ್ ಲೈನ್ ಇದೆಯಲ್ಲ, ಒಂದು ರಾಜ್ಯ ಹಲವು ಜಗತ್ತುಗಳು ಅಂತ, ಅದು ಪರ್ಫೆಕ್ಟ್ಲಿ ಈ ಉತ್ತರ ಕನ್ನಡ ಜಿಲ್ಲೆಗೆ ಸೂಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಟೋಟಲಿ ಹೆಚ್ಚು ಕಮ್ಮಿ ಒಂದು 40 ಬೀಚ್ ಇರ್ಬೋದು, ಅದರಲ್ಲಿ ಮೇಜರ್ ಆಗಿ ಒಂದು 10 ಬೀಚಸ್ ಇದೆ. ಸೊ ಟೋಟಲಿ ಅನ್ಎಕ್ಸ್ಪ್ಲೋರ್ಡ್. ನೀವೀಗ ಉಡುಪಿಗೆ ಹೋಗಿರ್ಬೋದು ಅಥವಾ ಈ ಕಡೆ ಗೋವಾ ಅಥವಾ ಕೇರಳದಿಗೆಲ್ಲ ಹೋಗಿರ್ಬೋದು, ಅಲ್ಲೆಲ್ಲ ಕ್ರೌಡೆಡ್ ಬೀಚಸ್ ಇರುತ್ತೆ. ಬಟ್ ಈ ಉತ್ತರ ಕನ್ನಡದಲ್ಲಿ ಮಾತ್ರ ಬೀಚಸ್ ತುಂಬ, ಐ ಮೀನ್ ವರ್ಜಿನ್ ಬೀಚಸ್ ಅಂತ ಹೇಳ್ತಾರಲ್ಲ, ಮೋಸ್ಟ್ ಆಫ್ ಆಲ್ ಪೀಪಲ್ಗೆಲ್ಲ ಇದ್ರ ಬಗ್ಗೆ ಎಲ್ಲ ಅಷ್ಟು ಮಾಹಿತಿನೂ ಇಲ್ಲ, ಆಮೇಲೆ ಜನರು ತುಂಬ ಕಡಿಮೆ ಇಲ್ಲಿ ಬರುವಂಥದ್ದು. ಸೊ ಅದಕ್ಕೋಸ್ಕರ ಇದರದ್ದು ನ್ಯಾಚುರಲ್ ಬ್ಯೂಟಿ ಏನಿದೆ ಅದು ಇನ್ನೂವರೆಗೂ ಹಾಗೆ ಉಳಿದಿದೆ. ಸೊ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ಕರ್ನಾಟಕ ಜನತೆಗೆ ಅಥವಾ ಭಾರತದ ಜನತೆಗೆ, ಈ ಬೀಚಸ್ನ ನಿಜವಾದ ಸೌಂದರ್ಯ ನೀವು ನೋಡಬೇಕು ಅಂತ ಹೇಳಿದ್ರೆ ನೀವು ಉತ್ತರ ಕನ್ನಡಕ್ಕೆ ಬನ್ನಿ. ಸೊ ಬೀಚಸ್ಸಲ್ಲಿ ಬರೀ ಬೀಚಸ್ ಅಷ್ಟೇ ಇಲ್ಲ, ಅದ್ರ ಜೊತೆಗೆ ಎಷ್ಟೊಂದು ಹಲವಾರು ದ್ವೀಪಗಳು ಇದೆ. ಹೆಚ್ಚು ಕಮ್ಮಿ ಈಗ ಕುರುಮ್ಗಡ ಅಂತ ಇದೆ ಕಾರವಾರದ ಹತ್ರ, ಅಲ್ಲಿ ಜಾತ್ರೆನೂ ಆಗುತ್ತೆ. ಸೊ ನಿಮಗೆ ಅಥೆಂಟಿಕ್ ಬೀಚ್ ಮತ್ತು ಐಲ್ಯಾಂಡ್ ಎಕ್ಸ್ಪೀರಿಯನ್ಸ್ ತೊಗೋಬೇಕಂದ್ರೆ ಉತ್ತರ ಕನ್ನಡ ಇಸ್ ದ ಬೆಸ್ಟ್ ಪ್ಲೇಸ್. ಅದ್ರ ಜೊತೆಗೆ ನಿಮಗೆ ಈ ಹಲವಾರು ಏನು ಹೇಳ್ತಾರೆ ಇದು ಟೆಂಪಲ್ಗಳು ಇದೆ, ತುಂಬ ಟೆಂಪಲ್ಗಳು ಇದೆ. ಅಪ್ಪರ್ ಘಾಟ್ಸಲ್ಲಿ ಒಳ್ಳೊಳ್ಳೆ ಸುಂದರವಾದ ಜಲಪಾತಗಳಿದೆ. ಓಕೆ, ಆಮೇಲೆ ಬಯೋಡೈವರ್ಸಿಟಿ ಇಲ್ಲಿ, ಫ್ಲೋರಾ ಫೌನಾ ಎಲ್ಲ ತುಂಬ ವಿಪರೀತ. ಆಮೇಲೆ ಇದು ಈ ಬಗ್ಗೆ ಯಾರಿಗೂ ಮಾಹಿತಿನೇ ಇಲ್ಲ. ಈಗ ನಾನು ಬೆಂಗಳೂರವನಾಗಿರೋದ್ರಿಂದ ನಾವು ಮೇಜರ್ ಆಗಿ ಬರ್ತಿದ್ದಿದ್ದು ಉಡುಪಿ, ಲಾಸ್ಟ್ ಉಡುಪಿ ಮಲ್ಪೆ ಬೀಚು ಅಥವಾ ಅಲ್ಲಿವರೆಗೂ ಬಂದಷ್ಟೇ ಹೋಗ್ತಿದ್ವಿ ನಾವು. ಈ ಥರ ಮುರುಡೇಶ್ವರ ಮ್ಯಾಕ್ಸಿಮಮ್ ಬಂದಿರ್ಬೋದೇನೋ, ಬಟ್ ಅದಕ್ಕಿಂತ ಹತ್ತಿರದಲ್ಲಿ ಹನಿ ಬೀಚ್ ಆಗಿರ್ಬೋದು, ಕಾರವಾರದಲ್ಲಿ ಕುರುಮ್ಗಡ ಐಲ್ಯಾಂಡು ಅಥವಾ ಲೈಟ್ ಹೌಸ್ ಐಲ್ಯಾಂಡು ಎಲ್ಲ ಅತ್ಯಂತ ಸುಂದರವಾಗಿದೆ. ನಾವು ಇದುವರೆಗೂ ನಾನು ಬೇರೆ ಕಡೆ ಎಲ್ಲೂ ಈ ಥರದ್ದೊಂದು ಈ ಬಾಲಿ ಈ ಥರ ಪ್ರದೇಶಗಳಲ್ಲಿ ಯಾವ ಥರ ನ್ಯಾಚುರಲ್ ಬ್ಯೂಟಿ ಇರುತ್ತೋ ಅದೇ ಥರನೇ ಇನ್ನೂ ಕಾಪಾಡ್ಕೊಂಬಂದಿದ್ದಾರೆ. ಸೊ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದದೇ, ಬನ್ನಿ ನೋಡಿ, ಈ ಸೌಂದರ್ಯನ ಸವಿರಿ ಮತ್ತು ಹಾಳು ಮಾಡಬೇಡಿ ಅದರದ್ದು ನ್ಯಾಚುರಲ್. ನೀವು ಇದನ್ನು ಬರೀ ನಿಮ್ಮ ಸೌಂದರ್ಯ ಪ್ರಜ್ಞೆಯನ್ನು ಹೆಚ್ಚಿಸ್ಕೊಳಕ್ಕೆ ಮಾತ್ರ ಬನ್ನಿ ಅಂತ ನಾನು ಎಲ್ಲರನ್ನ ಕೇಳ್ಕೊತಾ ಇದ್ದೀನಿ. ಕಾರವಾರ ನಗರದಿಂದ ಸಮುದ್ರ ಮಾರ್ಗವಾಗಿ 15-18 ಕಿಲೋಮೀಟರ್ ಸಾಗಿದಲ್ಲಿ ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ಗೆ ಸೇರಿದ ಲೈಟ್ ಹೌಸ್ ದ್ವೀಪಕ್ಕೆ ತಲುಪಬಹುದಾಗಿದೆ. ಸಮುದ್ರ ಮಾರ್ಗದಲ್ಲಿ ಸಾಗುವ ಬೋಟ್ಗಳಿಗೆ ಮಾರ್ಗದರ್ಶನ ಮಾಡಲು ಇಲ್ಲಿ ಬ್ರಿಟಿಷರ ಕಾಲದಲ್ಲಿ ಲೈಟ್ ಹೌಸ್ ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ಇಲ್ಲಿ ಬ್ರಿಟಿಷರ ಕಾಲದಲ್ಲಿ ತಂದಿರಿಸಲಾದ ದೊಡ್ಡ ಫಿರಂಗಿಯನ್ನು ಕೂಡ ಕಾಣಬಹುದಾಗಿದೆ. ಯಾವುದೇ ವಿದೇಶಿ ದ್ವೀಪಗಳಿಗೆ ಯಾವುದಕ್ಕೂ ಕಡಿಮೆ ಇಲ್ಲದಂತಹ ಅದ್ಭುತ ಪ್ರಕೃತಿ ಸೌಂದರ್ಯವನ್ನು ಇಲ್ಲಿ ಕಾಣಬಹುದಾಗಿದ್ದು ವಿವಿಧ ಸಮುದ್ರ ಜೀವಿಗಳು ಕೂಡ ಇಲ್ಲಿ ಕಾಣಿಸುತ್ತವೆ. ಆದರೆ ಈ ದ್ವೀಪಗಳ ಸ್ಥಿತಿಯಂತೂ ಶೋಚನೀಯವಾಗಿದೆ. ಕೇಂದ್ರ ಪ್ಲಸ್ ನ್ಯೂಸ್, ಕಾರವಾರ.